ಫ್ರೆಂಡ್ಸ್ ಇವತ್ತು ನಾವು ತೆಂಗಿನ ಎಣ್ಣೆಯನ್ನು ಹೇಗೆ ತೆಗೆಯೋದು ಅಂತ ನೋಡೋಣ ಮೊದಲು ಈ ರೀತಿಯಾಗಿ ತೆಂಗಿನಕಾಯಿಯನ್ನು ತುರ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇದ್ದೀರಲ್ವಾ ಹಾಗೆ ನಿಮಗೇನಾದರೂ ಒಣಗಿರುವಂಥ ತೆಂಗಿನಕಾಯಿ ಕೊಬ್ಬರಿ ಸಿಕ್ಕಿದರೆ ಅದನ್ನು ಬೇರೆ ರೀತಿಯಾಗಿ ತುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ನೋಡ್ತಾ ಅಲ್ವಾ ಕೊಬ್ಬರಿ ಆಗಿದ್ದರೆ ಈ ರೀತಿಯಾಗಿ ತುರ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವು ಎಲ್ಲ ಕೊಬ್ಬರಿಯನ್ನು ತುರ್ಕೊಂಡು ಆದಮೇಲೆ ನೀವು ಒಂದು ಪಾತ್ರೆಯಲ್ಲಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ತೆಂಗಿನಕಾಯನ್ನು ಒಂದು ಅರ್ಧ ಗಂಟೆ ಬೇಯಿಸಿದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಅರಿಬೇಕಾಗುತ್ತೆ ಫ್ರೆಂಡ್ಸ್ ನೀವು ಸಾಂಬಾರಿಗೆಲ್ಲ ಯಾವ ರೀತಿಯಾಗಿ ಮಿಕ್ಸಿಲಿ ಹರಿತೀರಲ್ವ ಅದೇ ರೀತಿಯಾಗಿ ಅರಿಬೇಕಾಗುತ್ತೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ಅರಿಬೇಕಾಗುತ್ತೆ ನಿಮ್ಮ ಹತ್ರ ಎಷ್ಟು ಕಾಯಿದೆ ಅದನ್ನೆಲ್ಲ ಕೂಡ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಹರ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮದು ಎಲ್ಲ ತೆಂಗಿನಕಾಯನ್ನು ಹರ್ಕೊಂಡು ಆಗುತ್ತಲ್ವ ಆದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ನಂತರ ಇನ್ನೊಂದು ಪಾತ್ರೆಯನ್ನು ಅದ್ರ ಪಕ್ಕನೇ ಇಟ್ಕೊಂಡು ಅದಕ್ಕೆ ಯಾವುದಾದ್ರೂ ಬಟ್ಟೆಯಿಂದ ಕಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂತಂದರೆ ಕೆಳಗಡೆ ತೆಂಗಿನಕಾಯಿಯ ನೀರು ಮಾತ್ರ ಹೋಗಬೇಕಾಗುತ್ತೆ ನೀವು ಅರ್ದಿರ್ತೀರಲ್ವಾ ಅದರ ಹಾಲು ಮಾತ್ರ ಹೋಗ್ಬೇಕಾಗುತ್ತೆ ತೆಂಗಿನಕಾಯಿಯನ್ನು ಅರ್ದ ತಕ್ಷಣ ಅದಕ್ಕೆ ಹಾಲು ಬರುತ್ತೆ ಆ ಹಾಲು ಮಾತ್ರ ಕೆಳಗಡೆ ಹೋಗ ಕೆಳಗಡೆ ಹೋಗಿ ಕೂತ್ಕೊಳ್ಬೇಕಾಗುತ್ತೆ ಆ ಒಂದು ಬಟ್ಟೆ ಮೇಲೆ ಆ ಒಂದು ಕಾಯನ್ನು ಅರ್ದಿರ್ತಿರಲ್ವ ಆ ಅರ್ದಿರುವಂತಹ ಕಾಯನ್ನು ಹಾಕ್ಕೊಂಡು ನೀವು ಸ್ವಲ್ಪ ಅದನ್ನು ಒತ್ತಬೇಕಾಗುತ್ತೆ ಯಾಕಂತಂದರೆ ನೀವು ಒತ್ತಿದ ತಕ್ಷಣ ಕಾಯಿಯೊಳಗಡೆ ಹಾಲೇನಿರುತ್ತಲ್ವಾ ಅದು ಕೆಳಗಡೆ ಹೋಗುತ್ತೆ ಆ ಕಾಯನ್ನು ತೆಗೆದು ಇನ್ನೊಂದು ಪಾತ್ರೆ ಒಳಗೆ ಹಾಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಅಷ್ಟು ಅರ್ದಿರುತ್ತಿರಲ್ವ ಎಲ್ಲ ಕಾಯನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಹಾಲಷ್ಟು ಕೂಡ ಇನ್ನೊಂದು ಪಾತ್ರೆಯಲ್ಲಿ ಕೆಳಗಡೆ ಇರಬೇಕಾಗತ್ತೆ ನೀವು ಅರ್ದಿರುವಂತಹ ತೆಂಗಿನಕಾಯನ್ನು ಅಷ್ಟು ಹಾಲು ಮಾಡ್ಕೊಂಡು ಆದಮೇಲೆ ಅದನ್ನು ಒತ್ತಿ ಆದಮೇಲೆ ಕೆಳಗಡೆ ತಪ್ಲಿ ಒಳಗಡೆ ಪಾತ್ರೆ ಒಳಗಡೆ ಹಾಲು ಹೋಗುತ್ತಲ್ವ ನಂತರ ಅದನ್ನು ಈಗ ಮೇಲ್ಗಡೆ ಬಟ್ಟೆ ಕಟ್ಟಿರೋದನ್ನು ಓಪನ್ ಮಾಡಿ ಫ್ರೆಂಡ್ಸ್ ಬಟ್ಟೆ ಕಟ್ಟಿರೋದನ್ನು ಓಪನ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ನೀವು ಅದನ್ನು ಒಲೆ ಮೇಲ್ಗಡೆ ಎತ್ಕೊಳ್ಬೇಕಾಗುತ್ತೆ ಅದನ್ನು ಕಾಯಿಸಬೇಕಾಗುತ್ತೆ ಆ ಒಂದು ಹಾಲನ್ನು ಈಗ ನೋಡ್ತಾ ಇದ್ದೀರಲ್ವ ಈಗ ಆ ಒಂದು ತಪ್ಲಿ ಒಳಗಡೆ ಆ ಒಂದು ಪಾತ್ರೆ ಒಳಗಡೆ ಹಾಲು ಕಾಣಿಸ್ತಾ ಇದೆ ಅದನ್ನು ತಗೊಂಡೋಗಿ ಒಲೆಯ ಮೇಲ್ಗಡೆ ಇಟ್ಟಿಡಿ ಫ್ರೆಂಡ್ಸ್ ಒಂದು ಹವರ್ ಬೇಕಾಗ್ಬೋದು ಒಂದು ತಾಸು ಬೇಕಾಗಬಹುದು ಒಂದು ತಾಸು ಅದನ್ನು ಎತ್ತಿಡಿ ಜಾಸ್ತಿ ಬೆಂಕಿಯನ್ನು ದೊಡ್ಡದಾಗಿ ಇಟ್ಕೊಳ್ಳೋದು ಬೇಡ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ತೆಂಗಿನಕಾಯಿ ಹಾಲನ್ನು ಒಲೆ ಮೇಲ್ಗಡೆ ಎತ್ತಿದಾಗ ಸ್ವಲ್ಪ ಹೊತ್ತಲ್ಲಿ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಕುದಿಬೇಕಾಗುತ್ತೆ ಕುದಿದ ನಂತರ ಅದು ಹಾಲು ಕಡಿಮೆ ಆಗ್ತಾ ಹೋಗುತ್ತೆ ಎಣ್ಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಎಣ್ಣೆ ಬರೋದು ಗೊತ್ತಾಗುತ್ತೆ ಹಾಲು ತನ್ನಲ್ಲಿರುವಂಥ ಎಣ್ಣೆ ಹಾಲನ್ನೆಲ್ಲ ಬಿಡುತ್ತೆ ಫ್ರೆಂಡ್ಸ್ ಆಗ ನೀವು ಅದನ್ನು ಮತ್ತೆ ಒಲೆಯ ಮೇಲ್ಗಡೆಯಿಂದ ತಗೊಂಡು ಬಂದು ಆ ಹಾಲನ್ನು ತೆಗೆದು ಬೇರೆ ಕಡೆ ಹಾಕಬೇಕಾಗುತ್ತೆ ಈಗ ನೋಡ್ತಾ ಇದ್ದೀರಲ್ವ ಇನ್ನೊಂದು ತಪ್ಪಲೆಯನ್ನು ಇಟ್ ಇಲ್ಲೊಂದು ಇನ್ನೊಂದು ಪಾತ್ರೆಯನ್ನು ಇಟ್ಕೊಳ್ಳಿ ಆ ಬ ಆ ಒಂದು ಪಾತ್ರೆಯನ್ನು ಕೂಡ ಇಟ್ಕೊಳ್ಳಿ ಇದನ್ನು ಹೇಗೆ ಸೋಸೋದು ಅಂತಂದರೆ ಇದನ್ನು ಹೇಗೆ ಸೋಸೋದು ಅಂತಂದರೆ ಒಂದು ಗರಟೆಯನ್ನು ಇರುತ್ತಲ್ವ ಗರಟೆಯನ್ನು ಕೆಳಗಡೆ ಹೋಲ್ ಮಾಡ್ಕೊಳ್ಳಿ ಆ ಒಂದು ಗರಟೆಯನ್ನು ಇಲ್ಲಿ ಹಾಲು ಕಾಣಿಸ್ತಾ ಇದ್ದಲ್ವ ಈಗ ನೋಡ್ತಾ ಇದ್ದೀರಾ ಎಣ್ಣೆ ಮತ್ತು ಹಾಲು ಬೇರೆ ಬೇರೆ ಆಗಿದೆ ಇಲ್ಲಿ ಆ ಒಂದು ಹಾಲ್ನೊಳಗಡೆ ಇಡಬೇಕಾಗುತ್ತೆ ಗೇಟ್ ಗರಟೆಯನ್ನು ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡ್ತಾ ಅಲ್ವಾ ಗರ್ಟೆಯಿಂದ ಮಾಡಿರುವಂಥ ಸೌಂಟನ್ನು ಉಪಯೋಗ ಮಾಡಬೇಕಾಗುತ್ತೆ ನೀವೇನಾದರೂ ಸ್ಟೀಲ್ ಪಾತ್ರೆಯ ಸೌಟನ್ನು ಉಪಯೋಗ ಮಾಡ್ತೀರಂದರೆ ಅದು ನಿಮ್ಮ ಒಂದು ಸೌಟಿಗೆ ಹಿಡ್ಕೊಂಡು ಬಿಡುತ್ತೆ ಎಣ್ಣೆ ಏನಿರುತ್ತಲ್ವ ಅದು ಸೌಟಿಗೆ ಹಿಡ್ಕೊಳ್ಳುತ್ತೆ ಆದ್ದರಿಂದ ಗರ್ಟೆಯಿಂದ ಮತ್ತು ಕೋಲ್ನಿಂದ ಮಾಡಿರುವಂಥ ಸೌಟನ್ನು ಉಪಯೋಗ ಮಾಡಿ ಈಗ ಹೋಲನ್ನು ತೆಗೆದಿರುವಂತಹ ಗರಟೆ ಇದೆ ಅಲ್ವಾ ಗರ್ಟೆಯನ್ನು ಇಟ್ಕೊಳ್ಬೇಕಾಗುತ್ತೆ ಈಗ ಅಲ್ಲಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರಲ್ವ ಅದೇ ರೀತಿಯಾಗಿ ನೀವು ಇಟ್ಕೊಂಡು ಆ ಗರ್ಟೆ ಒಳಗಡೆ ಹಾಲು ಬರ್ತಾ ಇರುತ್ತೆ ಆ ಒಂದು ಹಾಲನ್ನು ತೆಗೆದು ಇನ್ನೊಂದು ಪಾತ್ರೆ ಒಳಗಡೆ ಹಾಕಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಪಾತ್ರೆ ಒಳಗೆ ಈಗ ಪಾತ್ರೆಯಲ್ಲಿ ಹಾಲು ಮತ್ತು ಎಣ್ಣೆ ಇದೆಯಲ್ವ ಆ ಎಣ್ಣೆ ಮಾತ್ರ ಆ ಒಂದು ಪಾತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಈ ಹಾಲು ಈ ಕಡೆ ನೀವು ಇದ್ದೀರಲ್ವ ಆ ಪಾತ್ರೆ ಅದ್ರಿಗೆ ಹೋಗುತ್ತೆ ಆ ಪಾತ್ರೆಗೆ ಹೋಗುತ್ತೆ ನೀವು ಇದರಿಂದ ನೀವು ಜಾಸ್ತಿ ಟೈಮು ಒಲೆ ಮೇಲೆ ಎತ್ಕೊಂಡು ಕಾಯಿಸ್ಬೇಕಂತಲ್ಲ ಬೇಗ ಎಣ್ಣೆಯನ್ನು ಪಡ್ಕೊಳ್ಬೋದು ಈಗ ನೋಡ್ತಾ ಇದೀರಲ್ವ ಹಾಲನ್ನು ತೆಗೆದು ಈ ಕಡೆ ಪಾತ್ರೆಯಲ್ಲಿ ಹಾಕಿ ಹಾಕಿ ಇಲ್ಲಿರುವಂಥ ತಪ್ಪಲಿರುವ ಇಲ್ಲಿ ಪಾತ್ರೆಯಲ್ಲಿರುವಂಥ ಹಾಲೆಲ್ಲ ಖರ್ಚಾಗಿದೆ ಎಣ್ಣೆ ಮಾತ್ರ ಉಳ್ಕೊಂಡಿದೆ ಸ್ವಲ್ಪ ಹಾಲಿದೆ ಅದು ನೀವು ಇನ್ನೊಂದು ಸಲ ಒಲೆ ಮೇಲ್ಗಡೆ ಎತ್ತಿದಾಗ ಆ ಹಾಲು ಕೂಡ ಬತ್ತೋಗುತ್ತೆ ಎಣ್ಣೆ ಮಾತ್ರ ಉಳ್ಕೊಳ್ಳುತ್ತೆ ಫ್ರೆಂಡ್ಸ್ ಈಗ ಇನ್ನೊಂದು ಸಲ ಒಲೆ ಮೇಲ್ಗಡೆ ಎತ್ತಿ ಎಣ್ಣೆಯನ್ನು ಮಾಡಾಗಿದೆ ಸಣ್ಣ ಬೆಂಕಿಯಲ್ಲಿ ಸಣ್ಣ ಬೆಂಕಿಯಲ್ಲಿ ಮೇಲ್ಗಡೆ ಎತ್ತಿಕೊಳ್ಕೊಳ್ ಎತ್ತಬೇಕಾಗುತ್ತೆ ದೊಡ್ಡ ಬೆಂಕಿ ಏನಾದರೂ ಮಾಡಿದ್ರೆ ಅದು ಕತ್ತೋಗುತ್ತೆ ಫ್ರೆಂಡ್ಸ್ ಕೆಳಗಡೆ ಈಗ ಎಣ್ಣೆಯನ್ನು ನೋಡ್ತಾ ಇದ್ದೀರಲ್ವ ಈ ಒಂದು ಎಣ್ಣೆಯನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಮೇಲ್ಗಡೆ ಹಾಕಬೇಕಾಗುತ್ತೆ ಎಣ್ಣೆ ಎಣ್ಣೆಯಲ್ಲಿರುವಂತಹ ಯಾವುದೇ ಅಂಶ ಇರಲ್ಲ ಅಷ್ಟು ಸೋಸಿ ಕೆಳಗಡೆ ಎಣ್ಣೆ ಮಾತ್ರ ಹೋಗುತ್ತೆ ಫ್ರೆಂಡ್ಸ್ ಈಗ ಸೋಸೋಣ ಈಗ ಪಾತ್ರೆಯಲ್ಲಿ ಇರುವಂಥ ಎಣ್ಣೆಯನ್ನು ಇನ್ನೊಂದು ಪಾತ್ರೆಗೆ ನಿಧಾನವಾಗಿ ಆ ಒಂದು ಬಟ್ಟೆ ಮೇಲ್ಗಡೆ ಹಾಕಿ ಹಾಕಿದ ತಕ್ಷಣ ಅದು ನಿಧಾನವಾಗಿ ಕೆಳಗಡೆ ಸೋಸ್ತಾ ಇರುತ್ತೆ ನಿಧಾನವಾಗಿ ಹಾಕ್ತಾ ಇರಿ ಈಗ ಎಣ್ಣೆಯನ್ನು ಸೋಸಿ ಆಗಿದೆಯಲ್ವಾ ಈಗ ಕಟ್ಟಿರುವಂಥ ಬಟ್ಟೆನ ಓಪನ್ ಮಾಡೋಣ ನೋಡ್ತಾ ಇದ್ರೆ ಎಣ್ಣೆ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸಿಗೆ ನೋಡಿದ್ರಲ್ವ ಈ ರೀತಿಯಾಗಿ ನಾವು ಎಣ್ಣೆಯನ್ನು ತೆಗಿಬೌದು ಮನೆಯಲ್ಲಿಯೇ